ಇ7 ನ್ಯೂಸ್ಗೆ ಸ್ವಾಗತ. ಶ್ರೀನಿವಾಸಪುರ ಸುದ್ದಿ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ 10 ತಿಂಗಳಿಗೆ ರಾಜೀನಾಮೆ ನೀಡಿದರು. ತೆರವಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ಬಹಳಷ್ಟು ಸದಸ್ಯರು ಕುರ್ಚಿ ಏರಲು ಲಾಬಿ ನಡೆಸುತ್ತಿದ್ದರು. ಆದರೆ ಇಂದು ಕಡೆಗೂ ಚುನಾವಣೆ ನಡೆಯಿತು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಯಲ್ದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ಒಳ್ಳೆ ಆಂಧ್ರಪ್ರದೇಶದ ರಾಯಲಸೀಮೆ ಮಾದರಿ ಚುನಾವಣೆ ನಡೆಯಿತು. ಶಾಸಕರನ್ನು ಬಚ್ಚಿಟ್ಟು ರೆಸಾರ್ಟ್ ರಾಜಕಾರಣ ಮಾಡಿದಂತೆ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಮಾಡಲಾಯಿತು. ಈ ಪಂಚಾಯಿತಿಯಲ್ಲಿ ಒಟ್ಟು 21 ಸದಸ್ಯರಿದ್ದು ಕಾಂಗ್ರೆಸ್ ಬೆಂಬಲಿತ 10 ಸದಸ್ಯರು, ಜೆಡಿಎಸ್ ಬೆಂಬಲಿತ 11 ಸದಸ್ಯರ ಬಲಾಬಲ ಹೊಂದಿದ್ದು ಅಧಿಕಾರದ ಚುಕ್ಕಾಣಿ ಹಿಡಿಯಲು 11 ಸದಸ್ಯರ ಬಲ ಬೇಕಾಗಿತ್ತು. ಜೆಡಿಎಸ್ ಪಕ್ಷದ 11 ಸದಸ್ಯರ ಬಲ ಇದ್ದರೂ ಸಹ ಮುನ್ನೆಚ್ಚರಿಕೆಯಿಂದ ಯಾವುದೇ ಆಮಿಷಗಳಿಗೆ ಒಳಗಾಗದಂತೆ ಅಧ್ಯಕ್ಷರು ರಾಜೀನಾಮೆ ನೀಡುತ್ತಿದ್ದಂತೆ ತಮ್ಮ ತಮ್ಮ ಪಕ್ಷದ ಸದಸ್ಯರುಗಳನ್ನು ತಮ್ಮ ತಮ್ಮ ಪಕ್ಷದ ತಾಲೂಕು ಮುಖಂಡರುಗಳಿಂದ ಕಳೆದ ವಾರದ ಹಿಂದೆಯೇ ಬಚ್ಚಿಡಲಾಗಿತ್ತು. ಚುನಾವಣಾ ಸಮಯ ಕೇವಲ 10 ನಿಮಿಷ ಇರುವ ಸಮಯದಲ್ಲಿ ಪಕ್ಷದ ಮುಖಂಡರುಗಳ ಬಿಗಿ ಭದ್ರತೆಯಲ್ಲಿ ಮತದಾನ ಮಾಡಲು ಆಗಮಿಸಿದರು. ಆದರೆ 11 ಸದಸ್ಯರ ಬಲ ಹೊಂದಿದ್ದ ಜೆಡಿಎಸ್ ಅಧಿಕಾರದ ಚುಕ್ಕಾಣಿ ಹಿಡಿಯಿತು. ಅಧ್ಯಕ್ಷರಾಗಿ ಟಿಎ ಶ್ರೀರಾಮ್ ಬಾಬು, ಉಪಾಧ್ಯಕ್ಷರಾಗಿ ರೂಪಾ ಆಯ್ಕೆಯಾಗಿದ್ದಾರೆ. ಇನ್ನು ಈ ಸಮಯದಲ್ಲಿ ಪಕ್ಷದ ಕಾರ್ಯಕರ್ತರು ಹಾಗೂ ತಾಲೂಕಿನ ಮಾಜಿ ಶಾಸಕರು, ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಜಿಕೆ ವೆಂಕಶಿವರೆಡ್ಡಿರವರು, ಅಧ್ಯಕ್ಷರಾಗಲು ಸಹಕರಿಸಿದ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಪಂಚಾಯಿತಿಯಿಂದ ಎಲ್ಲ ಗ್ರಾಮಗಳಿಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಲ್ಲಿ ಸದಾ ನಿಮ್ಮ ಮುಂದೆ ಸಿದ್ಧರಾಗಿರುತ್ತಾರೆ ಅಧ್ಯಕ್ಷರು ಎಂದು ಭರವಸೆ ನೀಡಿ ಧನ್ಯವಾದಗಳನ್ನು ತಿಳಿಸಿದರು. ಇನ್ನು ಈ ಸಮಯದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಶ್ರೀನಿವಾಸಪುರ ವೃತ್ತ ನಿರೀಕ್ಷಕರಾದ ರವಿಕುಮಾರ್ರವರ ನೇತೃತ್ವದಲ್ಲಿ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿತ್ತು. ವರದಿ ರಫೀವುಲ್ಲಾ, ಇ7 ನ್ಯೂಸ್, ಶ್ರೀನಿವಾಸಪುರ. ನಮ್ಮ ಎಲ್ದೂರು ಗ್ರಾಮ ಪಂಚಾಯತಿಗೆ ಹೆಚ್ಚಿನ ಅಭಿವೃದ್ಧಿಗೆ ಒತ್ತನ್ನು ಕೊಡ್ತಾರೆ. ನಾನು ವಿಶೇಷ ಎಲ್ಲ ಮೆಂಬರ್ಸ್ ಸರ್ಕಾರದಿಂದ ಇವತ್ತು ಈ ಒಂದು ಗ್ರಾಮವನ್ನು ಸರ್ವತೋಮುಖ ಅಭಿವೃದ್ಧಿ ಪಡಿಸಬೇಕು ಅಂತ ಬಾಬು ಅವರಿಗೆ ಮತ್ತು ಎಲ್ಲ ನಮ್ಮ ಮೆಂಬರ್ಸನ್ನು ಕೂಡ ವಿನಂತಿ ಮಾಡಿಕೊಡ್ತೇನೆ. ವಿಶೇಷವಾಗಿ ಇವತ್ತು ಸಾರ್ವಜನಿಕರಿಗೆ ಅವ್ರ ತೊಂದರೆಗಳನ್ನು ನಿವಾರಣೆ ಮಾಡೋದಕ್ಕೆ ಹೆಚ್ಚನ್ನ ಒತ್ತು ಕೊಡಬೇಕು. ಇವತ್ತು ಗ್ರಾಮ ಕುಡಿಯುವ ನೀರಿನ ಯೋಜನೆ ಇರಬಹುದು ಅಥವಾ ಈ ಒಳಚರಂಡಿ ಕೆಲಸ ಮತ್ತು ಪ್ರತಿಯೊಂದು ಕೂಡ ಪ್ರತಿಯೊಂದಕ್ಕೂ ಇವತ್ತು ಗ್ರಾಮ ಪಂಚಾಯತಿ ಪ್ರತಿಯೊಂದಕ್ಕೂ ಕೂಡ ಆದ್ಯತೆ ಇದೆ. ಮನೆಗಳು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಪ್ರತಿಯೊಂದು ಕಾರ್ಯಕ್ರಮನೂ ಅವರೇ ಅಂದ್ಕೊಳ್ಳೋದು. ಅದು ಗ್ರಾಮ ಪಂಚಾಯತಿ ಮುಖಾಂತರನೇ ಪ್ರತಿಯೊಂದು ಕಾರ್ಯಕ್ರಮ ಆಗೋದು. ಇವತ್ತು ಮನೆಗಳು ಬಂದಿದೆ, ಬಡವರಿಗೆ ಯಾರಿಗೆ ಮನೆ ಎಲ್ಲರಿಗೂ ಕೂಡ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ವಿನಂತಿ ಮಾಡಿಕೊಡ್ತೇನೆ. ಮತ್ತು ಈ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೇನೆ. ಒಳ್ಳೆ ತಾವೆಲ್ಲ ಕೂಡ ಒಳ್ಳೆ ಹೆಸರು ತಗೋಬೇಕು ಅಂತ ನಾನು ಬಾಬು ಅವರಿಗೆ ಮನವಿ ಮಾಡ್ಕೊಂಡು ಎಲ್ಲರಿಗೂ ನಮಸ್ಕಾರ. ನಾನು ಪ್ರಥಮವಾಗಿ ನಾನು 3ನೇ ಬ್ಲಾಕ್ನ ಜನತೆಗೆ ನಾನು ಚಿರಋಣಿಯಾಗಿದ್ದೇನೆ. ಅವರು ನನ್ನ ಗೆಲ್ಸಿ ಸದಸ್ಯನಾಗಿ ಮಾಡಿದ ಮೇಲೆ ನಾನು ಅಧ್ಯಕ್ಷ ಆಗಿದ್ದೇನೆ. ನಾನು ಎಲ್ಲರನ್ನೂ ವಿಶ್ವಾಸ ತಗೊಂಡು ಈ ಗ್ರಾಮದ ಎಲ್ಲ ಈ ಗ್ರಾಮ ಪಂಚಾಯಿತಿ ಸರ್ವತೋಮುಖ ಅಭಿವೃದ್ಧಿಗೆ ನಾನು ಶ್ರಮಿಸ್ತೀನಿ. ನನ್ನ ತಾಯಿ ಹೇಳ್ತಾಯಿದ್ರು, ಅಧಿಕಾರ ತಲೆಗೇರಿಸ್ಕೋಬೇಡ, ಯಾವುದು ಶಾಶ್ವತ ಅಲ್ಲ, ನೀನು ಕೆಳಗೆ ಮಾಡಿದವ್ರಿಗೂ ಒಳ್ಳೇದು ಮಾಡು, ಹಾಗೆ ಸಾಧಿಸ್ಬೇಡ, ಎಲ್ರಿಗೂ ಒಳ್ಳೇದು ಮಾಡಿದಾಗ ನಿನಗೆ ಒಳ್ಳೇದಾಗತ್ತೆ. ನೀನು ನಿನ್ನ ಅಧಿಕಾರ ಸ್ಥಾನದಲ್ಲಿ 4 ಜನಕ್ಕೆ 10 ಜನಕ್ಕೆ ಒಳ್ಳೇದು ಮಾಡಿದಾಗ ಅಧಿಕಾರಕ್ಕೆ ಒಂದು ಬೆಲೆ ಬರುತ್ತೆ, ಇಲ್ಲದಿದ್ದರೆ ನಿರರ್ಥಕ ಅಂತ ಹೇಳಿದ್ದಾರೆ. ನನ್ನ ತಾಯಿ ಮಾತ್ರ ನಾನು ಕೇಳ್ತಿದ್ದೀನಿ. ನನ್ನ ತಂದೆಯವರು ತುಂಬ ಕಷ್ಟ ಒಂದು ನನ್ನ ಕೊಡುವ